ತೋರಿಸ್ತಿದ್ ನೋಡಿ ವಿಡಿಯೋ ನೋಡಿದ್ದು. ಏಪ ಇದ್ದು ಬಿದ್ದವರೆಲ್ಲ ಇದ ವಿಡಿಯೋ ಹಾಕತ್ತಾರೆ ಸ್ಟೇಟಸ್. ಆದರೂ ದೋಸ್ತ ಏನು ಭಾರಿ ಮಾಡಿದಾಳೆ ನೋಡಿ. ಈಗ ಆಕಿ ನಿನ್ನ ಕಡೆ ಹೊಳಿ ಕಣ್ಣು ಹೊಡೆದಾಕಿ, ಆ ಕಡೆ ಹೊಳಿ ಇನ್ನು 10 ಮಂದಿ ಕಣ್ಣು ಹೊಡೆದಿರ್ತಾ, ಅದಕ್ಕೆಲ್ಲ ಭಾಳ ಲಕ್ಷ ಕೊಡಬಾರ್ದ. ಆದರೂ ದೋಸ್ತ ನೋಡ, ಹೆಸರು ಪ್ರಿಯಾ ಪ್ರಕಾಶ್ ಅಂತ, ಹೆಸರೊಳಗೆ ಬೆಳಕಿದೆ. ಬೆಳಕು ಅಂದ್ಕೊಳ್ಳೆ ನೆನಪಾತು ನೋಡ, ನಾವು ಫಸ್ಟ್ ದಿವಸ ಇಲ್ಲಿ ಬಂದಿದ್ದು ನೆನಪಾಯ್ತು ನೀನು. ನಮಗೆ ಗೊತ್ತಿದ್ದವರು ಅವ್ರಿಗೆ ಗೊತ್ತಿದ್ದವ್ರನ್ನ ಭೇಟಿ ಮಾಡೋಕ್ಕೆ ಕಳಿಸಿದ್ರೇ ಒಂಥರ ಇರುತ್ತೆ. ಅಂಥದ್ರಲ್ಲಿ ಇಲ್ಲಿ ಜೊತೆಗಿರೋಕ್ಕೆ ಕಳಿಸಿದ್ದಾರೆ ನಮ್ಮ ಕಿರಣ ಮತ್ತು ರಾಜುನ ಅಪ್ಪ ಅಮ್ಮಂದಿರು. ಅವರಿಗೆ ಗೊತ್ತಿರೋ ಒಬ್ಬರ ಮಗನ ಜೊತೆ ಇರೋಕ್ಕೆ ಬೆಂಗಳೂರಿಗೆ ಕಳಿಸಿದ್ದಾರೆ, ಅದೇ ನಮ್ಮ 1BHK. ಆದರೆ ಇಬ್ಬರು ಮನೆ ಕೊಡಬೇಕಾಗಿರೋ ಅಡ್ವಾನ್ಸ್ ಹಣವನ್ನು ಅಡ್ಜಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಬನ್ನಿ ಸ್ವಲ್ಪ ಬ್ಯಾಟಲ್ ಹೋಗಿ ಫ್ಲಾಶ್ ಲೈಟ್ ಹಾಕೋಣ. ಹಾಂ ಅಮ್ಮ ಹೇಳು. ಹಾಂ ಅಮ್ಮ ಈಗ ಮುಟ್ಟಿದ್ನಿ ನೋಡು. ಇಲ್ಲ ಇಲ್ಲ ಇನ್ನೂ ಒಳಗಿದ್ದಾನೆ, ಈಗ ಹೋಗ್ಬೇಟೆ ಆಗಬೇಕು. ಏನ ರೊಕ್ಕ ಅಡ್ಜಸ್ಟ್ ಆಗಿಲ್ಲ? ಗೊತ್ತಿದ್ದವ್ರಿದ್ರು ಸರಿ ಅನ್ಸಲ್ಲ ಅದು. ಆಯ್ತು ತಗೋ ಬರೇ ಇದಾಯ್ತು. ಹಾಯ್ ಹಾಯ್, ನಾನು ಕಿರಣ್. ನಾನು ರಾಜು. ನಡಿ ಹೋಗು ಹೋಗಣ. ಬನ್ನಿ ಬನ್ನಿ. ಅಡ್ವಾನ್ಸ್ ಹಣವನ್ನು ಅಡ್ವಾನ್ಸ್ ಆಗಿ ಕೊಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಇಬ್ಬರು ಒಂದೇ ಕಾಲೇಜ್ ಅಂತೆ, ಒಂದೇ ಕೋರ್ಸು. ಬನ್ನಿ. ಏ ಅಡ್ವಾನ್ಸ್ ಅಂದರೆ ಏನದ? ಏ ಅದೇನು, ಓನರ್ಗೆ ನಾವು ಮೊದಲೇ ಹಣ ಕೊಡ್ತೀವಲ್ಲ ಅದೇ. ಆ ಬುಕ್ ಮೈ ಶೋದಲ್ಲಿ ಸಿನಿಮಾ ಟಿಕೆಟ್ ಮೊದಲೇ ಬುಕ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ? ಅಡ್ವಾನ್ಸ್ ಬುಕ್ಕಿಂಗ್. ಅಚ್ಚಾ, ಇದು ಭವಿಷ್ಯದ ಟೆಕ್ನಾಲಜಿ ಎಲ್ಲ ಮೊದಲೇ ಬಂದಿರುತ್ತಲ್ಲ ಹೈ ಲೆವೆಲ್, ಅದಕ್ಕೆ ಇಂಗ್ಲಿಷ್ನಲ್ಲಿ ಏನಂತಾರೆ? ಅಡ್ವಾನ್ಸ್ ಟೆಕ್ನಾಲಜಿ. ಅಡ್ವಾನ್ಸ್ ಟೆಕ್ನಾಲಜಿ. ಅಡ್ವಾನ್ಸ್ ಅಡ್ವಾನ್ಸ್ ಅಡ್ವಾನ್ಸ್. ಏನ್ರೋ ಏನ್ ಮಾಡ್ತಿದ್ದೀರಾ? ಇದು ನಮ್ ವರ್ಕ್ಸ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓ ನಿಂದ ವರ್ಕ್? ಇಲ್ಲ ಇಲ್ಲ, ಇದು ಅವನ್ ಮಾಡಿದ್ದು. ಇದು ಅವನ್ದಿರ್ಬೇಕು. ಓ ಅವಂದ್ ನೀನು ನಿಂದು ಅವನು ಹಿಂಗೆ ಹಚ್ತಾ ಇದ್ದೀರಾ? ಅದು ನಮ್ದು ನಾವ ಹೇಳ್ಕೋಬಾರ್ದು ನಮ್ಗೆ ಅದಕ್ಕೆ. ಮಲ್ಟಿಮೀಡಿಯಾ ಅಲ್ಲ ನಿಮ್ದು. ಬನ್ನಿ ಬನ್ನಿ ಬನ್ನಿ. ಅದು ಗೂಗಲ್ ಕ್ರೋಮ್ ಸ್ವಲ್ಪ ಓಪನ್ ಮಾಡಪ್ಪ. ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗು. ಸೆಟ್ಟಿಂಗ್ಸ್ ಅಲ್ಲಿ ಕೆಳಗೆ ಏನಿದೆ ಹೇಳಿಸ್ಬಹುದು? ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್. ಅಡ್ವಾನ್ಸ್. ಏ ಏನು ಮಾರೆ ಬಾತ್ ಅಲ್ಲಿ ಯಾವಾಗ್ಲೂ ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಇರ್ತಾನೆ. ಇವತ್ತೇ ದುಡ್ಡು ಕೊಟ್ಟು ಮುಗಿಸ್ಬಿಡ್ಬೇಕು ಅದನ್ನ. ಅದೊಂದು ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಹೇಳ್ರಪ್ಪ, ಹೊರಟ್ರ ಕಾಲೇಜ್ಗೆ? ತಿಂಡಿ ಎಲ್ಲ ತಿಂತೀರಾ? ತಿಂಡಿ ಅಲ್ಲೇ ತಿಂತೀವಿ. ಹೌದಾ? ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ ಇಬ್ರು ಇಲ್ಲೇ, ನಾನು ಅಡುಗೆ ಮಾಡಿಟ್ಟಿರ್ತೀನಿ. ಹಾಂ.
ಇಲ್ಲ ಲೇಟ್ ಆಗುತ್ತೆ ಅಲ್ಲೇ ಹೊರಗೆ ಬಂತು. ಯಾಕೋ ಹಿಂಗ್ಯಾಕ್ ಮಾಡತ್ತ ನೀವ? ನಿಂದೊಂದ ಇವತ್ತೊಂದ? ಹಾ ಇರ್ಲಿ ಬಿಡ, ಸಾಯಂಕಾಲ ನೋಡೋಣ. ಓ ಬಂದ್ರೆ ಕಾಲೇಜಿಂದ ಸುಸ್ತಾಗಿರ್ಬೇಕಲ್ಲ. ನೀರ್ ತಗೊಳ್. ಏನು ನಿಂದ ಬಾಳ ಐತೆ, ಒಂದು ದುಡ್ಡು ಕಳಸ ಆಯ್ತಲ್ಲ. ಮತ್ತೆ ನಮ್ಮಿಂದ ಒಂದೊಂದ್ ದಿನ ಒಂದೊಂದು ನಾಕ ಮಾಡತ್ತಿ. ತಡಿ 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 ತಡಿ, ಸಿಟ್ ಮಾಡ್ಕೋಬೇಡಿ. ಮತ್ತೇನಿಂದ? ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ನಿಮ್ಗಿಬ್ರಿಗೂ ಸೈನ್ಸ್ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಈಗ ನಾನು ಒಂಥರ ಬೆಳಕಿದ್ದಂಗೆ ಕಾಣಿಸ್ತಾ ಇದೆ. ಬೆಳಕು ಅಂತ ಅನ್ಕೊಳ್ಳಿ. ಬೆಳಕಿಗೆ ಎರಡು ಸ್ವಭಾವ ಇರುತ್ತೆ, ಒಂದು ಅಲೆಯ ಸ್ವಭಾವ ವೇವ್ ನೇಚರ್, ಇನ್ನೊಂದು ಪಾರ್ಟಿಕಲ್. ಕೆಲವೊಂದು ವಿಷಯಗಳನ್ನ ವೇವ್ ನೇಚರ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಕೆಲವೊಂದು ವಿಷಯಗಳನ್ನ ಪಾರ್ಟಿಕಲ್ ನೇಚರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ನೋಡಿ, ಅಡ್ವಾನ್ಸ್ ವಿಷಯ ಬೇರೆ, ಅದೇ ರೀತಿ ಊಟ ತಿಂಡಿ ವಿಷಯ ಬೇರೆ, ಎರಡನ್ನು ಒಂದೇ ತರ ಹೇಳಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಬೆಳಕಿಗೂ ಕೂಡ ಎರಡು ಸ್ವಭಾವ. ನಂತರ ಈಗ ಗೊತ್ತಾಯ್ತಲ್ವಾ ನಾನು ಯಾಕಂಗೆ ಮಾಡ್ತಾ ಇದ್ದೆ ಅಂತ? ನಾವೆಲ್ಲ ಬಾಡಿಗೆ ಹಂಚ್ಕೊಂಡು ಬದುಕೋರಪ್ಪ, ಜಗಳ ಆಡಬಾರ್ದು. ಹಾ ಹೇಳ ಸುನ್ಯ. ಹಾ ಹೌದನ, ಸರಿ ಆಯ್ತು ಬಿಡ. ಅದ ನಮ್ಮ ಊರ್ ಕಡೆ ಈಗ ಹಂಗಂತಾರ, ಸುನಿಲ್ ಇದ್ರ ಸುನ್ಯ, ಅಭಿಷೇಕ್ ಇದ್ರ ಅಭ್ಯ. ಹಂಗಂತ್ರೆ ಧನಂಜಯ ಅಂತಿದ್ರೆ ಧನ್ಯ. ಅದು ಹುಡುಗಿ ಹೆಸರು ಆಗೋದಿಲ್ಲ, ಹಂಗೆ ಕನ್ಫ್ಯೂಷನ್ ಆಗ್ತಿತ್ತಂದ್ರ ಗಂಡ ಧನ್ಯ ಅಂತ ಕರೀತ. ಎಷ್ಟು ಚಲೋ ಚಲೋ ವಿಡಿಯೋ ಮಾಡ್ತಾರೆ ಮಂದಿ, ಆದರೂ ಯಾರೂ ಸಬ್ಸ್ಕ್ರೈಬ್ ಮಾಡೋದು. ನೀವು ಮರಿಬೇಡ್ರ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅಡ್ವಾನ್ಸ್ ಅಡ್ವಾನ್ಸ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಕ್ಯಾನ್ಸಲ್.